ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಚಾಮರಾಜನಗರದ ಜಿಲ್ಲಾಡಳಿತದ ಆವರಣದಲ್ಲಿ ಪುತ್ತಳಿಕೆ ನಿರ್ಮಾಣ ಅಕ್ರಮ ಎಂದು ವಿರೋಧಿಸಿ ಇಂದು ನಗರದ ಪೊಲೀಸ್ ಠಾಣೆಯಲ್ಲಿ ದೂರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಯುವ ಘಟಕ ರಾಜ್ಯಾಧ್ಯಕ್ಷರಾದ ಸಿಎಂ ಕೃಷ್ಣ ಅವರ ನೇತೃತ್ವದಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳು ಮತ್ತು ಯೋಜನಾ ವ್ಯವಸ್ಥಾಪಕರು ತಮ್ಮ ಸಮುದಾಯದವರನ್ನು ಮೆಚ್ಚಿಸಲು ನಿಗದಿಯಾಗಿರುವ ಸ್ಥಳದಲ್ಲಿ ನಿರ್ಮಿಸದೆ ಅಂಬೇಡ್ಕರ್ ಪ್ರತಿಮೆ ಹತ್ತಿರ ನಿರ್ಮಾಣ ಕಾಮಗಾರಿ ನಡೆಸುತ್ತಿರುವುದು ಸರಿಯಲ್ಲ ಎಂದು ನೇರವಾಗಿ ಆರೋಪಿಸಿದರು. ಈ ಸಂದರ್ಭದಲ್ಲಿ ನಟರಾಜು, ಹೊಂಗನೂರು ಸೋಮಸುಂದರ್, ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘ ಚಾಮರಾಜನಗರ ಜಿಲ್ಲೆ, ಅಂಬರೀಶ್ ಸಿ ವಕೀಲರು, ಸುಹಾಸ್, ಇಂದ್ರಜಿತ್, ಅನಂತಕುಮಾರ್, ಆರ್ ಲಿಂಗರಾಜ, ಶಂಕರ್ಪುರ, ಅಂಬರೀಶ್ ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಅನಧಿಕೃತವಾಗಿ ಮತ್ತು ಅಕ್ರಮವಾಗಿ ಶ್ರೀ ಬಸವಣ್ಣನವರ ಪುತ್ಥಳಿಯನ್ನು ಜಿಲ್ಲಾಡಳಿತ ಕಾಮಗಾರಿ ನಡೆಸ್ತಾ ಇದೆ. ಆದರೆ ಇದು ಈಗಾಗಲೇ ಜಿಲ್ಲಾ ರಂಗಮಂದಿರದ ಮುಂಭಾಗ ಗುದ್ಲಿ ಸ್ಥಳ ನಿಗದಿಯಾಗಿದ್ದು ಗುದ್ಲಿ ಪೂಜೆಯಾಗಿ ಶಿಲಾನ್ಯಾಸನೂ ಸಹ ವಿ ಸೋಮಣ್ಣವರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದ ಕಾಲಕ್ಕೇ ಅವಾಗಲೇ ಅದು ಶಿಲಾವಿನ್ಯಾಸ ನೆರವೇರಿಸಿದ್ದಾರೆ. ಆದರೆ ಅದನ್ನು ಡಿ ಸಿ ಮತ್ತು ಎ ಡಿ ಸಿ ಅವರು ತಮ್ಮ ಸ್ವಜನ ಪಕ್ಷಪಾತಕ್ಕಾಗಿ ಮತ್ತು ಸ್ವಹಿತಾಸಿಗೋಸ್ಕರ ತನ್ನ ಸಮುದಾಯವನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಅದನ್ನು ಯಾವುದೇ ಪ್ರೊಸೀಡಿಂಗ್ಸು ರೆಸೊಲ್ಯೂಷನ್ಸು ಯಾವುದೂ ಇಲ್ಲದೇ ಸುಪ್ರೀಂ ಕೋರ್ಟ್ ಆರ್ಡ್ರು ಮತ್ತು ಕರ್ನಾಟಕ ಸರ್ಕಾರದ ಎಲ್ಲ ಗೈಡ್ಲೈನ್ಸಿಂದ ಸರ್ಕ್ಯುಲರ್ನ ವಯೊಲೇಷನ್ ಮಾಡಿ ಅಲ್ಲಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರುಗಡೆ ಪುತ್ಥಳಿಯನ್ನು ಅಕ್ರಮವಾಗಿ ಕಟ್ತಾ ಇದ್ದಾರೆ. ಅದನ್ನು ಈ ಕೂಡಲೇ ಸ್ಥಗಿತಗೊಳಿಸಬೇಕು. ಮತ್ತು ಅದನ್ನು ಈಗಾಗಲೇ ಮೊದಲು ಇಲ್ಲಿ ರಂಗಮಂದಿರದ ಮುಂದೆ ನಿಗದಿಯಾಗಿತ್ತು, ಅಲ್ಲಿಗೆ ಸ್ಥಳಾಂತರ ಮಾಡಬೇಕು ಮತ್ತು ಕಾಮಗಾರಿಯನ್ನು ಸ್ಟಾಪ್ ಮಾಡಬೇಕು. ಅದಕ್ಕೆ ಅವರು ಮತ್ತು ಲೀಗಲ್ ಒಪಿನಿಯನ್ ತಗೊಳ್ಳಿ ಬರೋಕ್ಕಿಂತ ಮುಂಚೆ ಅವರೇ ಮಾಡಿದ್ರು ಒಂದು ಆದೇಶವನ್ನು ಸ್ಥಗಿತಗೊಳಿಸಲಾಗಿದೆ ತಾತ್ಕಾಲಿಕವಾಗಿ ಅಂತ. ಅದನ್ನು ಜಿಲ್ಲಾಡಳಿತವೇ ಉಲ್ಲಂಘನೆ ಮಾಡಿ ಈಗ ರಾತ್ರಿಗೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಆ ಕಾರಣಕ್ಕೆ ಚಾಮರಾಜನಗರ ಡಿ ಸಿ, ಎ ಡಿ ಸಿ, ಪ್ರಾಜೆಕ್ಟ್ ಡೈರೆಕ್ಟರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಇವ್ರ ವಿರುದ್ಧ ನಾವು ಕ್ರಿಮಿನಲ್ ಮೊಕದ್ದಮೆಯನ್ನು ನಾವು ದಾಖಲಿಸೋದಕ್ಕೆ ಇಲ್ಲಿ ಬಂದಿದ್ವಿ. ನಾವೆಲ್ಲ ಸಂಘಟನೆಯವರು ಮತ್ತು ಮುಖಂಡರು ಚಾಮರಾಜನಗರ ಜಿಲ್ಲೆಯ ಎಲ್ಲ ನ್ಯಾಯಪರ ಇರತಕ್ಕಂಥ ವ್ಯಕ್ತಿಗಳನ್ನು ನಾವು ಬಂದಿವತ್ತು ದೂರು ಕೊಟ್ಟಿದ್ದೀವಿ ಸರ್. ಸ್ವೀಕರಿಸ್ತೀವಿ ಸರ್.